ಅಸ್ಥಿ ವಿಸರ್ಜನೆಗೆ ಪ್ರವಾಸಿಗರನ್ನು ಕರೆದೋಗುವ ವಿಚಾರಕ್ಕೆ ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಶ್ರೀರಂಗಪಟ್ಟಣ ತಹಶೀಲ್ದಾರ್ ನಾಗೇಶ್ ಭೇಟಿ ಕೊಟ್ಟಿದ್ರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಸಂಗಮದಲ್ಲಿ ನಿನ್ನೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿತ್ತು ಸಂಗಮದಲ್ಲಿ ಅಕ್ರಮವಾಗಿ ತಲೆಯೆತ್ತಿದ ಕುಟೀರಗಳನ್ನು ಜೆಸಿಬಿಗಳ ಮುಖಾಂತರ ನೆಲಸಮ ಮಾಡಲಾಯಿತು ಅಕ್ರಮವಾಗಿ ಕುಟೀರ ನಿರ್ಮಿಸಿ ಪ್ರವಾಸಿಗರಿಂದ ಹಣ ವಸೂಲಿಯನ್ನು ಕೆಲ ಸ್ಥಳೀಯರು ಮಾಡುತ್ತಿದ್ರು ಅಸ್ತಿ ಬಿಡಲು ಬರುವ ಪ್ರವಾಸಿಗರನ್ನು ಕುಟೀರಕ್ಕೆ ಕರೆತಂದು ಹಣ ವಸೂಲಿ ಮಾಡುತ್ತಿದ್ರು ಈ ವಿಚಾರವಾಗಿಯೇ ಮೊನ್ನೆ ಘರ್ಷಣೆ ನಡೆದಿತ್ತು ಘಟನೆ ಬಳಿಕ ಎಚ್ಚೆತ್ತು ಕುಟೀರ ತೆರವುಗೊಳಿಸಲು ತಾಲೂಕು ಆಡಳಿತ ಮುಂದಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ನಾಗೇಶ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಘಟನೆ ಸಂಬಂಧ ಪ್ರಕರಣ ದಾಖಲು ಮಾಡಿದ್ದೇವೆ ಸಂಗಮದಲ್ಲಿ ಅಸ್ಥಿ ವಿಸರ್ಜನೆ ಸಂಪೂರ್ಣ ನಿಷೇಧಿಸಿದ್ದೇವೆ ಅಕ್ರಮವಾಗಿ ತಲೆ ಎತ್ತಿದ ಕುಟೀರಗಳ ನೆಲಸಮ ಆಗಿದೆ ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ತೇವೆ ಎಂದರು ದಿನಾಂಕ ಹದಿಮೂರು ಅಂದರೆ ಮೊನ್ನೆ ನಡೆದಂತಹ ಈ ಗಂಜಾಮ್ ಶ್ರೀರಂಗಪಟ್ಟಣದ ಗಂಜಾಮನಲ್ಲಿ ಅಸ್ಥಿ ಬಿಡೋ ವಿಚಾರದಲ್ಲಿ ಮೊನ್ನೆ ಚಿಕ್ಕಪುಟ್ಟ ಗಲಾಟೆಗಳು ಸಂಭವಿಸಿದ್ವು ಆ ವಿಚಾರಕ್ಕೆ ಇವತ್ತು ನಾನು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಮ್ಮ ಸರ್ಕಾರಿ ಜಾಗದಲ್ಲಿ ಅಂದರೆ ಹೊಳೆ ಕಡಾಬ್ ಜಾಗದಲ್ಲಿ ಈ ಅಸ್ಥಿ ವಿಸರ್ಜನೆ ಕಾರ್ಯ ನಡೀತಾ ಇತ್ತು ಈ ಹಿಂದೆ ಎರಡನೇ ಒಂದು ಎರಡು ತಿಂಗಳು ಕೆಳಗಡೆ ನಾನು ಬಂದು ಎಲ್ಲ ನಾನು ಈ ಜಾಗ ಎಲ್ಲ ಪರಿಶೀಲನೆ ಮಾಡಿ ನಾನು ಆ್ಯಕ್ಚುಲಿ ಅದನ್ನೆಲ್ಲ ತಳು ಮಾಡಿಬಿಟ್ಟು ಹೋಗಿದ್ದೆ ಮತ್ತೆ ಅದನ್ನು ಕಟ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಅಸ್ಥಿ ಬಿಡೋ ಕಾರ್ಯ ನಡೀತಾ ಇತ್ತು ಅದು ಆ್ಯಕ್ಚುಲಿ ಇಲ್ಲಿಗಲ್ ಆಗಿರೋದ್ರಿಂದ ನಾನು ಇವತ್ತಿರ ಜೆ ಸಿ ಬಿ ತಗೊಂಬಂದು ನಾನು ಪೂರ್ತಿ ತೆರವು ಮಾಡಿದ್ದೀನಿ ಮತ್ತು ಅವ್ರ ಮೇಲೆ ನಾನು ಆ್ಯಕ್ಚುಲಿ ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇಪ್ಪ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇವತ್ತು ನಾನು